ಆ್ಯಂಡ್ ಜಿದೋನ್ ಫೋನ್ ಬಂತು ನನಗೆ ಮಚಾ ಎಲ್ಲಿದೆಯಾ ಮಚಾ ಅನ್ಕೊಂಡೆ ಇದರಲ್ಲಿ ಸೀರಿಯಲ್ ಶೂಟಿಂಗ್ ನಡೀತಾರಪ್ಪ ಇಲ್ಲ ಇದು ಇವನು ಕೆಲಸ ಮಾಡು ಅರ್ಜೆಂಟು ನಾನಿಲ್ಲ ನೀನು ಮಧ್ಯಾಹ್ನ ಬ್ರೇಕಲ್ಲಿ ಪ್ರಕೃತಿ ಲಾಡ್ಜ್ಗೆ ಹೋಗ್ಬಿಟ್ಟು ಬಂದ್ಬಿಡು ಏಯ್ ನನಗೆ ಬೆಂಗಳೂರು ವಸ್ತು ಕಾಣೋ ಗೊತ್ತಿಲ್ಲ ಸರಿ ಬಿಡು ಹೆಂಗೋ ಹುಡ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಬ್ರೇಕ್ ಟೈಮಲ್ಲಿ ಏನಾಯಿತು ಹೆಂಗೆ ಹೋಗೋದು ಗಾಡಿ ಬೇರೆ ಇಲ್ವಲ್ಲ ಆವಾಗ ನಾನು ಐ ಥಿಂಕ್ ಸಮರ ಇರಬೇಕು ಗಣಿ ಹತ್ರ ಒಂದು ರೆಡ್ ಕಲರ್ ಸಮರ ಇತ್ತು ಸೊ ಹಿಂಗೆ ಹಿಂಗಿದೆ ಕಣ ಹಿಂಗೆ ಏ ನನ್ನ ಗಾಡಿ ಎತ್ಕೊಂಡೋಗೋ ಅಂತಂದು ಸರಿ ಕೊಡಿಲಿ ಗಾಡಿ ಅಂತಂದ್ಬಿಟ್ಟು ಅವ್ನು ಗಾಡೀಲಿ ಹುಡ್ಕೊಂಡು ಹೆಂಗೋ ಹೋಗಿ ಹೋದರೆ ಪಿ ಎನ್ ಸತ್ಯ ಅವ್ರು ಇದರಲ್ಲಿ ಹೋದೆ ಮಾತಾಡಿದೆ ಹಿಂಗೆ ಅಣಜಿ ಕಳಿಸಿದ್ದು ಸರ್ ಹಂಗೆ ಹಿಂಗೆ ಹೌದಾ ಓಕೆ ಓಕೆ ದರ್ಶನ ಹಿಂಗೆ ನಡೀತಾ ಇದೆ ಸೊ ನಾನೇನು ಹೇಳೋಕ್ಕಾಗಲ್ಲ ಪ್ರೊಡ್ಯೂಸರ್ ಸಾಯಂಕಾಲ ಬರ್ತಾರೆ ನೀವೇನಾದ್ರು ಸಾಯಂಕಾಲ ಬರೋಕ್ಕಾಗುತ್ತೆ ಏ ಬರ್ತೀನಿ ಸರ್ ನಂದು 6 ಗಂಟೆಗೆಲ್ಲ ಮುಗಿದೋಗ್ತಾ ಮುಗಿಸ್ಕೊಂಬರ್ತೀನಿ ಪ್ರಜು ಹೊಟ್ಟೆಗೆ ಕರ್ಕೊಂಬಂದ ನೋಡಿದ ತಕ್ಷಣ ನಮಗೂ ಖುಷಿ ಆಯಿತು ಇಟ್ಟು ಮತ್ತು ಅವಾಗ ಗೊತ್ತಾಯಿತು ತುಗುದೀಪ ಶ್ರೀನಿವಾಸ ಅವ್ರ ಮಗ ಇದೇ ದರ್ಶನ್ ಅಂತ ಓ ಹಾಗಿದ್ರೆ ಮಾಡೋಣ ಬಿಡಿ ಅಂತಂದ್ಬಿಟ್ಟು ನಾನು ಇದು ಮಾಡಿದೆ ಫಸ್ಟ್ ಪರ್ಸನ್ ಓಕೆ ಇವನು ಹೀರೋ ಆಗಲಿ ಅಂತ ಹೇಳೋದು ರಮೇಶ್ ಅವ್ರು ಆ್ಯಕ್ಚುಲಿ ನಾನು ಹೇಳಿದೆ ದರ್ಶನ್ ನೀವೇ ಹೀರೋ ಇಂತೆಲ್ಲ ಕೆಸ್ಕೊಬಿಡಿ ನಮ್ಮ ಪಿತ ನೀವೇ ಹೀರೋ ಅನ್ನೋ ಥರ ನಾನು ಇದಾಗಿ ಹೇಳಿದೆ ಸೊ ಏಯ್ ಆಗಲಿ ಹುಡುಗ ಚೆನ್ನಾಗಿ ಅನ್ಕೊಣ ಆಗ್ಬಿಡ್ಲಿ ಹಂಗೆ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮ್ಯಾಜೆಸ್ಟಿಕ್ ಒಂದೊಂದೇ ಫಿಕ್ಸ್ ಮಾಡ್ತಾ ಬಂದಾಗ ಸೊ ಮ್ಯೂಸಿಕ್ ವಿಷಯ ಬಂದಾಗ ಒಂದು ಚರ್ಚೆ ಆಯಿತು ನಾನು ದಿಢೀರಂತ ನಾನು ಸಂಗೀತ ಮಾಡೋದು ಚೆನ್ನಾಗಿರೋದಿಲ್ಲ ಅಂತ ಡಿಸ್ಕಸ್ ಮಾಡ್ತಾ ಸಾಧು ಕೋಕಿಲ್ ಅವರಾದರೆ ಇದಕ್ಕೆ ಈ ಸಬ್ಜೆಕ್ಟ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಸಾಧು ಅವ್ರನ್ನ ಕನೆಕ್ಟ್ ಮಾಡಿದ್ದಾಯಿತು ಆ ಹೋಟ್ಲ ಮೇಲೆ ಹತ್ತಾ ಇದ್ದೀನಿ ಸೈಡಲ್ಲಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ ಏನೋ ಅದು ರೂಮು ಫಸ್ಟ್ ಫ್ಲೋರ್ ಎಡ್ಜಲ್ಲಿ ಉದ್ದಕ್ಕೆ ಲೈಟ್ ಕಂಬದ ಥರ ಒಬ್ಬ ಹುಡುಗ ನಿಂತಿದ್ದ ಇವರು ಅವರೇ ಹೀರೋ ದರ್ಶನ್ ಅವರು ಓಹೋ ಇವ್ರಿಗೆಲ್ಲ ಸಕ್ಕದಾಗಿದ್ದಾನಲ್ಲ ಸರ್ ಹೈಟ್ ಗೀಟ್ ಎಲ್ಲ ಪರ್ಸನಾಲಿಟಿ ನೀವು ಹೀರೋ ಆಗ್ತೀರಾ ಅಂತ ಹೇಳ್ಬೋದು ಅವ್ನು ನಾನು ಸೊ ಸಾಧು ಅವ್ರ ಮ್ಯೂಸಿಕ್ ಡೈರೆಕ್ಟ್ ಬಂದು ಡೈಲಿ ಅಲ್ಲೇ ಅವಾಗೆಲ್ಲ ಅಪಿಯನ್ ಹಾಕೊಂಡು ಹೆಣ್ಣ ಅವರು ಶೂಟಿಂಗ್ ಮುಗಿಸ್ಕೊಂಡು 6 ಗಂಟೆ ಮೇಲೆ ಬರೋರು ಸೊ ಫ್ರಮ್ 6 to 9:30-10 ನಾನು ಆ್ಯಕ್ಚುಲಿ ಇವರೆಲ್ಲ ಎದ್ದೋಗೋ ತಂಗ ನಾನು ಅಲ್ಲೇ ಕೂತಿರುವೆ 10-11 ಆದರೂ ಆಗ್ಬೋದು ಸೊ ಮೈಸ್ಟಿಕ್ ಚಿತ್ರದಲ್ಲಿ 2 ಶೇಡ್ ಪಾತ್ರ ದರ್ಶನ್ ಅವ್ರದ್ದು ಒಂದು ರೌಡಿಸಮ್ ಬ್ಯಾಕ್ ಡ್ರಾಪು ಹೀರೋಯಿನ್ ನೋಡಿದಾಗ ಡಿಸೆಂಟ್ ಹುಡುಗ ಸೊ ಹಂಗಾಗಿ ದರ್ಶನ್ ಅವ್ರಿಗೆ ಗೆಟಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಒಂದು ಫಾರಮ್ ಹೌಸ್ಗೆ ಹೋಗಿ ಅಲ್ಲೆಲ್ಲ ಅಲ್ಲಿಗೆಲ್ಲ ಕರೆ ಮಾಡಿ ಬ್ಲಡ್ ಶೀಟೆಲ್ಲ ಹಾಕಿ ಫೋಟೋಶೂಟ್ ಮಾಡಿದ್ವಿ ಅದ್ರ ಲುಕ್ಕು ಚೆನ್ನಾಗಿ ಬಂದಿತ್ತು ಇದರಲ್ಲಿ ಲುಕ್ ಟೆಸ್ಟ್ ಅಂದರೆ ಯೂಶ್ವಲಿ ನಾವೇನು ಜಾಸ್ತಿ ಫೋಟೋಶೂಟ್ ಏನಿಲ್ಲ ನೀವು ನಂಬಲ್ಲ ಆ್ಯಕ್ಚುಲಿ ಪಾಪ ಪಿ ಎನ್ ಸತ್ಯ ಅವ್ರು ಇವತ್ತು ಗ್ರೇಟ್ ಈಸ್ ನಾಟ್ ದೇರ್ ಬಟ್ ಇಲ್ಲ ಒಂದು ಏನಾದ್ರು ಮಾಡೋಣ ಅಂತಂದ್ಬಿಟ್ಟು ಫಸ್ಟ್ ಸ್ಟಿಲ್ ಆ ಚೈನ್ ಹೋಗ್ತಾ ಇಲ್ಲ ಒಂದು ಕಡೆ ಚೈನ್ ಎತ್ಕೊಂಡು ಮೇಕಪ್ ಮ್ಯಾನ್ ಇಲ್ಲ ಲುಕ್ ಟೆಸ್ಟ್ಗೆ ಮೇಕಪ್ ಮ್ಯಾನ್ ಇಲ್ಲ ನೀವು ಈಗ ನಾವು ಆ ಚೇಂಜೊಂದು ಇದೆಯಲ್ಲ ಪೋಸು ಅದರಲ್ಲಿ ಬ್ಲೂ ಲೆನ್ಸ್ ಇದೆ ಎರಡು ಅದು ಆ್ಯಕ್ಚುಲಿ ನಂದು ಮಿಸ್ಟರ್ ಹರೀಶ್ ಚಂದ್ರಲ್ಲಿ ಹಾಕಿದ ಲೆನ್ಸ್ ಅದು ದರ್ಶನ್ ಸರು ಅಷ್ಟೇ ಇನ್ವಾಲ್ ಆಗಿ ಆ ಗೆಟಪ್ ಮಾಡಿ ಒಂದು ಇಂತಂಡಿದ್ರು ಲೆನ್ಸ್ ಅರ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಏನೋ ಮಾಡಿ ಲೆನ್ಸ್ ಬೇಕಂದ್ಬಿಟ್ಟು ಪ್ರೊಡಕ್ಷನ್ ಕಾಸು ಕೇಳೋಕ್ಕಾಗಲ್ಲ ಲೆನ್ಸ್ ಹಾಕೊಂಡು ಆ ರಾ ಕಾಣಬೇಕು ಅಂತ ಸಿನಿಮಾದಲ್ಲಿ ಲೆನ್ಸ್ ಹಾಕೊಂಡು ಆ್ಯಕ್ಟ್ ಮಾಡೋರು ಸೊ ಅವೆರಡು ಲೆನ್ಸ್ ಹಾಕಿ ಅದನ್ನಿಟ್ಟು ಅದು ಆಮೇಲೆ ಇಲ್ಲಿಗೆ ಒಂದು ಅವಾಗ ಶೃಂಗಾರ ಅಂತ ಒಂದು ಕುಂಕುಮ ಬರೋದು ಹಿಂಗೆ ಬಾಟ್ಲಲ್ಲಿ ಓಪನ್ ಮಾಡೋ ರೆಡ್ಡು ಅದನ್ನು ಇಲ್ಲಿ ಹಾಕಿ ಅದೇ ಒಂದು ಲುಕ್ ಮಾಡಿ ಅದು ಒಂದೇ ಫಸ್ಟ್ ಓಪನಿಂಗ್ ಸ್ಟಿಲ್ ನಾವು ತೆಗ್ದಿದ್ದು ನನಗೆ ಡೇ ಫಸ್ಟು ಒಂದು ಈ ಪಿಕ್ಚರ್ ವಿಷಯ ಹೇಳ್ತೀನಿ ವೆಂಕಟೇಶ್ವರ ದೇವಸ್ಥಾನ ಫಸ್ಟ್ ಶಾಟು ನಾನು ಡೈರೆಕ್ಟರ್ ಪಿ ಎನ್ ಸತ್ಯ ಅವರಿಲ್ಲ ಡಿಸ್ಕಸ್ ಮಾಡಿದ್ವಿ ಒಂದು ಶಾಟ್ ಇಡಬೇಕು ದೇವಸ್ಥಾನದಲ್ಲಿ ಏನಿಡೋಣ ಡೈರೆಕ್ಟರ್ ಏನಂದರು ದೇವ್ರಿಗೆ ನಮಸ್ಕಾರ ಮಾಡೋಣ ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ದರ್ಶನ್ ಡೈಲಾಗ್ ಹೇಳ್ತಾರೆ ದೇವ್ರೆ ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ ಜಯ ನನಗೆ ಇರಲಪ್ಪ ಯಾವ ಥರ ಆಶೀರ್ವಾದ ಮಾಡಿದ್ನೇನೋ ಯಾಕಂದರೆ ಅದರಲ್ಲಿ ಚೆನ್ನಾಗಿದೆ ಅದು ಜೀವನದಲ್ಲಿ ನಾನು ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ ಜಯ ನನಗೆ ಸಿಗಬೇಕಪ್ಪ ಅಂತೇಳಿ ಡೈಲಾಗ್ ಅದು ಹಂಗೇಳಿ ಹೊರಗಡೆ ಬಂದ ತಕ್ಷಣ ಇನ್ನೊಂದು ಸಿನಿಮಾ ಅಡ್ವಾನ್ಸ್ ಇತ್ತು ನನಗೆ ಸಿ ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಗಿದ್ದು ಗುರುವಾರ ಮುಹೂರ್ತ ಆಗಿರೋದು ಶುಕ್ರವಾರ ಮನೇಲಿ ಕಾರ್ ಕಾಯ್ತಾ ಇದ್ದೀನಿ ಇನ್ಸಿಡೆಂಟ್ ನೀವು ನೆನೆಸ್ಕೊಂಡ್ರೆ ಹೆಂಗೆ ಅನ್ನಿಸ್ತದೆ ಅಂತಂದ್ರೆ ಒಳಗಡೆ ಮನೇಲಿ ಕೂತಿದ್ದೀನಿ ಸರಿ ಆ್ಯಕ್ಚುಲಿ ಅವತ್ತು ಅದೇ ದೇವಸ್ಥಾನದಲ್ಲೇ ಎಲ್ಲಿ ಮುಹೂರ್ತ ಮಾಡಿದ್ವಿ ಅಲ್ಲೇ ಶೂಟಿಂಗ್ ಅಂತ ಹೇಳಿದರು ನಾನು 7:30 ಎಲ್ಲ ಕೂತ್ಕೊಂಡು ಮನೆ ಮುಂದೆ ಕೂತಿದ್ದೀನಿ ಗಾಡಿ ಬರ್ತೀಗ ಅಂತ 8 ಗಂಟೆ ಆಯಿತು ಓಕೆ 8:30 ಆಯಿತು ಓಕೆ 9 ಗಂಟೆ ಆದರೂ ಗಾಡಿ ಬರಲಿಲ್ಲ ನನ್ನ ಒಬ್ಬ ಮನಸ್ಥಿತಿ ಹೆಂಗಿರ್ಬೋದು ಹೇಳ್ರಿ ಅಯ್ಯೋ ನೆನ್ನೆ ಮುಹೂರ್ತ ಮಾಡಿದ್ದೀನಿ ಇಲ್ಲೇನೋ ಒಂದಿನ ಚೇಂಜ್ ಮಾಡಿಬಿಟ್ಟಾರೆ ನಂದು ಹಂಗೆ ಆಗ್ಬಿಟ್ಟಿದೆಯಾ ಹೆಚ್ಚು ಕಮ್ಮಿ 4 ಸಲ ಫೋನ್ ಮಾಡಿದ್ದೀನಿ ನಾನು
ಆಮೇಲೆ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಗಿದೆ ಆ್ಯಕ್ಚುಲಿ ಮನೆ ಹತ್ರ ಆಯ್ತಲ್ಲ ದರ್ಶನ್, ನೀನು ಲಾಸ್ಟ್ ಪಿಕಪ್ ಮಾಡಲಿ ಅಂತ ಬಿಟ್ಟಿದ್ವಿ ನಾವು ಅಂತ.